ಖುಷಿಯಾಗುತ್ತೆ. ನಾಮಿನೇಟ್ ಆಗಿದ್ದು 4 ಡಿಪಾರ್ಟ್ಮೆಂಟ್ಲಿ, ಅದರಲ್ಲಿ 3 ಸಿಕ್ತು ಅಂತಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಂಡ್ ಏನು ಅಂತಂದರೆ ಇದು ಅಪ್ಪ ಐ ಲವ್ ಯು ವಾಸ್ ಡಿಸರ್ವಿಂಗ್, ಭಯ ಬಗ್ಗೆ ಸಾಂಗ್ ಆಗಲಿ ಅಥವಾ ಅನುಜಿ ಹಾಡ್ರ ಹಾಡಾಗಲಿ, ಆದರೆ ನನಗಿದು ಪರ್ಸ್ನಲಿ ತುಂಬ ಎಮೋಷ್ನಲ್ ಮೂಮೆಂಟ್ ನನಗಿದೆ. ಯಾಕಂತಂದರೆ ನಮ್ಮ ತಂದೆಯವರು ಒಂದು 300 ಸಿನಿಮಾ ಮಾಡಿದರು, ಅಣ್ಣ ಡೈರೆಕ್ಟ್ರಾಗಿ 7-8 ಸಿನಿಮಾ ಮಾಡಿದ್ದಾನೆ, ನಮ್ಮ ಮನೆಗೆ ಬರ್ತಾರಂತ ಒಂದು ಫಸ್ಟ್ ಅವಾರ್ಡ್ ಇದೆ, ಇಡೀ ಫ್ಯಾಮಿಲಿಗೆ ಅಂತಂದ್ಬಿಟ್ಟು ಒಂದು ಫಸ್ಟ್ ಅವಾರ್ಡ್. ನಮ್ಮ ತಂದೆಗೆ ಒಂದು ಅವಾರ್ಡ್ ಬಂದಿರಲಿಲ್ಲ, ಅವ್ರು ಯಾವಾಗಲೂ ಅದೊಂದು ಕೊರಗಿತು. ನಾನು ಇಷ್ಟು ಸಿನಿಮಾ ಮಾಡ್ತಾಯಿದ್ದೀನಿ, ಇಷ್ಟು ಜನ ನಾನು ಇಷ್ಟಪಡ್ತಾರೆ, ಯಾಕೋ ಜೂರಿ ಒಂದು 5 ಜನ ನಾನು ಇಷ್ಟಪಡಲ್ವಾ, ನನಗೆ ಯಾವುದು ಅವಾರ್ಡ್ ಬಂದಿಲ್ಲ ಅಂತ ಒಂದು ಯಾವಾಗಲೂ ಅವ್ರಿಗೊಂದು ನೋವಿತ್ತು. ಅದು ಆ್ಯಕ್ಚುಲಿ ಕಲಾವಿದ ಆದವನಿಗೆ ಅದು ಇದ್ದೇ ಇರುತ್ತೆ, ಇದೊಂದು ಪುಷ್ ಮಾಡುತ್ತೆ ನಿಮ್ಗೆ ಯಾವಾಗಲೂ. ಸೊ ಅಂಥದ್ದು ಆ ಕೊರಗಿತ್ತು. ಸೊ ಇದನ್ನು ಅಲ್ಲಿ ಸ್ಟೇಜ್ ಮೇಲೆ ನಮ್ಮ ತಾಯಿ ಹತ್ರನೇ ಅವರೇ ತೊಗೊಂಡು ರಿಸೀವ್ ಮಾಡಿದ್ದು ಅವಾರ್ಡ್ ಇದು. ಸೊ ಎಲ್ಲೋ ಒಂದು ಕಡೆ ನನ್ನ ಫ್ಯಾಮಿಲಿಗೆ ಬರ್ತಾರ ಫಸ್ಟ್ ಅವಾರ್ಡ್ ಅಂತ ಒಂದು ಎಮೋಷನಲ್ ಮೂಮೆಂಟ್ ನನಗಿದೆ. ನಾನು ಅಲ್ಲಿ ಸ್ಟೇಜ್ ಮೇಲೆ ಅದೇ ಅಂದೆ, ಯಾಕಂದರೆ ಎಕ್ಸಾಕ್ಟ್ ನಾನು 12 ಗಂಟೆ ನಾನು ಅವಾರ್ಡ್ ಇಸ್ಕೋಬೇಕಲ್ಲ ರಾತ್ರಿ ಆಲ್ಮೋಸ್ಟ್. ಅದು ಫಾದರ್ಸ್ ಡೇಗೆ ನೋಡಿ ಅದು ಹೆಂಗೆ ಸಿಂಕ್ ಆಗುತ್ತೆ, ನನ್ನ ಫಸ್ಟ್ ಸಿನಿಮಾದಲ್ಲಿ ಅಪ್ಪ ಬಗ್ಗೆ ಒಂದು ಸಾಂಗ್ ಬರುತ್ತೆ, ಆ ಸಾಂಗ್ ಅಷ್ಟು ಪ್ರಶಂಸೆ ಆಗುತ್ತೆ, ಇಷ್ಟು ವರ್ಷ ಆದಮೇಲೂ ಕೂಡ ಜನರು ಈ ಥರದ ಸಾಂಗೇ ಕೇಳಿಲ್ಲ ಅನ್ನೋ ಥರ ರಿಯಾಕ್ಟ್ ಮಾಡ್ತಾರೆ. ಅದೇ ಅವಾರ್ಡ್ಗೆ ಅದೇ ಸಾಂಗ್ಗೆ ರೆಕಗ್ನೈಸೇಷನ್ನು. ನನ್ನ ಸಿನಿಮಾಗೇ ಒಂದು ತಂದೆ ಮಗಳ ಮೇಲಿದ್ದಂಥ ಒಂದು ಸಿನಿಮಾ ಹೆಂಗು, ಅದು ಫಾದರ್ಸ್ ಡೇಗೇ ಒಂದು ಅವಾರ್ಡ್ ಬರುತ್ತೆ ಅಂತಂದರೆ ಇದನ್ನು ಕೋಇನ್ಸಿಡೆನ್ಸ್ ಅಂತ ಹೇಳ್ಬೇಕು, ಇಲ್ಲ ಅಂದರೆ ಮೇಘಡನ ಬ್ಲೆಸ್ಸಿಂಗ್ಸ್ ಅಂತ ಹೇಳಬೇಕಷ್ಟೇ. ಸೊ ನಾನು ಇಡೀ ನನ್ನ ಟೀಮ್ಗೆ, ನನ್ನ ಟೆಕ್ನಿಕಲ್ ಟೀಮ್ ಯಾರ್ಯಾರ ಜೊತೆಗೆ ನಿಂತ್ಕೊಂಡು ಕೆಲಸ ಮಾಡಿದ್ರು ಚೌಕದಲ್ಲಿ, ದ್ವಾರ್ಕೇಶ್ ಚಿತ್ರ ಮೇನಾಗಿ ಯೋಗಿ ಸರ್ ಆ್ಯಂಡ್ ದ್ವಾರ್ಕೇಶ್ ಸರ್ಗೆ ಆ್ಯಂಡ್ ನನ್ನ ಆ್ಯಕ್ಟರ್ಸ್ಗಳಿಗೆ ಇವರೆಲ್ಲರಿಗೂ ಸೇರಿ ಅವರೇನು ಶ್ರಮ ಹಾಕಿದ್ರು ಅದರೊಂದು ರಿಸಲ್ಟ್ ನನ್ನ ಕೈಯಲ್ಲಿದೆ ಅಷ್ಟೇ.